ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬೇಡ ಮುಂದಿನ ವಿಧಾನಸಭಾ ಕ್ಷೇತ್ರ ಉಕ್ಕೇರಿ ವಿಧಾನಸಭಾ ಕ್ಷೇತ್ರ ಇದು ಕತ್ತಿ ಫ್ಯಾಮಿಲಿಯ ಭದ್ರ ಕೋಟೆ ಕಳೆದ ಸಾಕಷ್ಟು ವರ್ಷಗಳಿಂದ ವರ್ಷ ಅಲ್ಲ ದಶಕಗಳಿಂದಲೂ ಕೂಡ ಅವರ ಒಂದು ಭದ್ರ ಕೋಟೆ ಈಗ ಇತ್ತೀಚಿಗಷ್ಟೇ ಉಮೇಶ್ ಕತ್ತಿ ಅವರು ನಿಧನರಾದರು ಹಾಗಾಗಿ ಆ ಕ್ಷೇತ್ರವನ್ನು ಯಾರು ಪ್ರತಿನಿಧಿ ಮಾಡ್ತಾರೆ ಅವರ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಡಬಹುದು ರಮೇಶ್ ಕೊತ್ತಿ ಅವರ ಸಹೋದರರು ಅವ್ರಿಗೆ ಬಹುತೇಕ ಟಿಕೆಟ್ ಕೊಡ್ತಾರೆ ಇನ್ನು ಕಾಂಗ್ರೆಸ್ನಿಂದ ಎ ಬಿ ಪಾಟೀಲ್ ಅಲ್ಲಿ ಆಕಾಂಕ್ಷಿ ಆಗಿದ್ದಾರೆ ಸೊ ಕಳೆದ ಬಾರಿ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಉಮೇಶ್ ಕತ್ತಿ ಫ್ಯಾಮ್ಲಿ ಅವರೇ ಗೆಲ್ತಾರೆ ಅಂದ್ರೆ ಬಿಜೆಪಿಯವ್ರು ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆ ಬಂದಿತ್ತು ಈಗಲೂ ಕೂಡ ಬಿಜೆಪಿ ಪರವಾಗಿ ಅಲೆ ಇದೆ ಒಂದು ಕಡೆ ಅನುಕಂಪದ ಅಲೆ ಜೊತೆಗೆ ಅವರ ಫ್ಯಾಮಿಲಿಗೆ ಒಂದು ವೋಟ್ ಬ್ಯಾಂಕ್ ಇದೆ ಬಿಜೆಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕತ್ತಿ ಫ್ಯಾಮಿಲಿ ಅಂತ ನಾವು ಹೇಳ್ಬೋದು ಕಳೆದ ಬಾರಿ ಕತ್ತಿ ಸುಮಾರು ಹದ್ನೈದು ಸಾವಿರ ಹೆಚ್ಚು ಮತಗಳಿಂದ ಗೆದ್ದಿದ್ರು ಶಿವ ಅನುಕಂಪ ವರ್ಕೌಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅವ್ರ ಫ್ಯಾಮಿಲಿಗೆ ಒಂದಷ್ಟು ಓಟ್ ಇದೆ ಸೊ ಅದಂತೂ ವರ್ಕ್ಔಟ್ ರಮೇಶ್ ಕತ್ತಿ ರಾಜಕಾರಣಿ ರಮೇಶ್ ಕತ್ತಿ ಕೂಡ ಸಂಸದರಾಗಿದ್ದರು ಹೌದು ಇದೇ ರಮೇಶ್ ಕತ್ತಿ ಕೂಡ ಸಂಸದರಿಗೆ ಸೋತಿದ್ರು ಸೋತಿದ್ರು ಮೊದಲಿಗೆ ಎರಡನೇ ವಿಚಾರ ಏನಿಲ್ಲ ಅಂತಂದ್ರೆ ಉಮೇಶ್ ಕತ್ತಿ ಕ್ಷೇತ್ರನ ಹೋಲ್ಡ್ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ ಕೂಡ ಹಂಗೆ ಒಂದು ಗ್ರಿಪ್ ಇಟ್ಕೊಂಡಿದ್ರು ಮೊನ್ನೆ ಪಂಚಮಸಾಲಿ ಇದ್ ಮಾಡದಾಗ ಅಲ್ಲೇನು ಹೇಳಿ ಎ ಬಿ ಪಾಟೀಲ್ ಗೆಲ್ಸ್ಬೇಕು ಅಂತ ವಿಜಯಾನಂದ ಕಾಶ್ಯಪ್ತಾರೆ ಅಲ್ಲಿ ಕತ್ತಿ ಫ್ಯಾಮಿಲಿ ಒಬ್ಬ ಅವ್ರ ಫ್ಯಾಮಿಲಿ ಕೂಡಿ ಮಾತಾಡ್ಕೊಂಡು ಅವಾಜ್ ಹಾಕಿ ಹೊರಟಿದ್ರು ಅವತ್ತಲ್ಲಿಂದ ದೊಡ್ಡ ಇಶು ಆಗಿತ್ತು ಅದು ಇಲ್ಲಿ ಇದ್ದಾರೆ ಆದರೆ ಉಮೇಶ್ ಕತ್ತಿ ಫ್ಯಾಮಿಲಿ ತಂದೆ ಆಮೇಲೆ ಎ ಬಿ ಪಾಟೀಲ್ ಸೋತಿದ್ದು ಬರೀ ಹದಿನಾರು ಸಾವಿರ ಓಟ್ ಅಲ್ಲಿ ಹದಿನೈದು ಸಾವಿರ ಹದಿನೈದು ಸಾವಿರ ಓಟ್ ಅಲ್ಲಿ ಸೋತಿದ್ರು ನೆಗ್ಲೆಕ್ಟ್ ಮಾಡಂಗಿಲ್ಲ ಆಮೇಲೆ ಜನ ಆ ಮಂದಿ ಹೆಂಗಿದ್ದಾರೆ ಅಂತಂದ್ರೆ ಉಮೇಶ್ ಕತ್ತಿ ಏನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ರಾಜಕವ್ ಒಂದ್ ಸ್ವಲ್ಪ ಸೌಂಡ್ ಇರ್ಬೋದೇನೋ ಉಮೇಶ್ ಕತ್ತಿ ತುಂಬಾ ಅದ್ಭುತವಾದ ಮನುಷ್ಯ ನಾನು ಅದಕ್ಕೆ ಆಡ ಮಾಡ್ತೀನಿ ಗೋಕಾಕಲ್ಲಿ ಮೊನ್ನೆ ಒಂದು ಹದ್ದಿನ ಹಿಂದೆ ಆಗಿದ್ದು ಸರ್ ಪಂಚಮಸಾಲಿ ಸಮಾವೇಶ ದೊಡ್ಡ ಸಮಾವೇಶ ಮಾಡಿದ್ರು ನೀವ್ ಹೇಳದಂಗ್ ಕಾಶ್ಯಪ್ನವ್ರಂತೆ ಅಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಪಂಚಮಸಾಲಿರು ಓಟ್ ಹಾಕಿ ಅನ್ನೋ ಮಾತನ್ನ ತುಂಬಾ ಜನ ಹೇಳಿದ್ರು ಸೊ ಹಾಗಾಗಿ ಆ ಫ್ಯಾಕ್ಟ್ ವರ್ಕೌಟ್ ಆಗ್ಬೋದಾ ಎ ಬಿ ಪಾಟೀಲ್ಗೆ ಅಂತ ಅದೇ ಎ ಬಿ ಪಾಟೀಲ್ ಪರವಾಗಿ ಪಂಚಮ ಲಾಬಿ ಲಾಭಿ ಆಗ್ತಾ ಇದೆ ಆದರೆ ರಾಜಕಾರಣ ಬೇರೆ ನಿಮ್ಗೆ ಸಮ್ ಟೈಮು ಈಗ ಮ ಚಾಮರಾಜಪೇಟೆ ಎಲ್ಲ ತಮಿಳಿಯನ್ನೋ ತೆಲುಗುನೋನೋ ಹಾಂ ಕುರುಬನೋ ಒಕ್ಲಿಗನೋ ಲಿಂಗಾಯಿತರು ಒಂದಾಗಿಬಿಡ್ತಾರೆ ಮುಸ್ಲಿಂ ಕ್ಯಾಂಡಿಡೇಟ್ ವಿರುದ್ಧ ಅಂತ ಸೊ ಒಂದೊಂದು ಕ್ಷೇತ್ರವಾರು ಬೇರೆ ಬೇರೆ ಲೆಕ್ಕಾಚಾರ ಇರುತ್ತೆ ಆಮೇಲೆ ಸ್ವಾಮೀಜಿ ಕೂಡ ಹೇಳಿದ್ರೆ ಅಂದರೆ ನಾವು ಈ ಸಲ ಪಕ್ಷ ನೋಡಿ ಓಟ್ ಹಾಕಲ್ಲ ಹ್ಞೂ ಓಕ ನಾವು ಪಂಚಮಸಾಲಿಗಳು ಗೆಲ್ಸ್ಬೇಕಷ್ಟೇ ಅಷ್ಟೇ ಅನ್ನೋ ತರ ಮಾತನಾಡಿದ್ರು ಪಂಚಮಸಾಲಿ ಕ್ಯಾಂಡಿಡೇಟ್ ಬರೀ ಪಂಚಮಸಾಲಿಗಳೇ ಓಟ್ ಸಾಕು ಉಳಿದೋರ್ ಬೇಡ ಅನ್ನೋದಾದ್ರೆ ಎಷ್ಟು ಗೆದೋ ಅಷ್ಟು ಗೆಲ್ಲಲ್ಲ ಗೆಲ್ಲಲ್ಲ ಪಂಚಮಸಾಲಿ ಸ್ವಾಭಿಮಾನದ ಜೊತೆಗೆ ಇತರ ಸಮುದಾಯದವರ ಜೊತೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಎತ್ನಾಳ್ ಭಾಷಣ ಮಾಡ್ತಿದ್ರು ಕೇಳ್ಸ್ ಹ್ಮ್ ವಾಲ್ಮೀಕಿ ಜನಾಂಗದವರು ಮಡಿವಾಳರು ಎಲ್ಲಾ ಸಮುದಾಯದವರು ಜೊತೆ ಕರ್ಕೊಂಡು ಹೋಗ್ಬೇಕು ನಾವು ಅಂತ ಯತ್ನಾಳ್ ಯತ್ನಾಳ್ ಆಲೋಚನೆ ಬೇರೆ ವಿಜಯಾನಂದ ಕಾಶಪ್ನ ಆಲೋಚನೆ ಬೇರೆ ಯತ್ನಾಳ್ ಪ್ರಕಾರ ಹಿಂದುತ್ವವಾದಿ ಆದ್ರೂ ಪಂಚಮಸಾಲಿ ಲೀಡ್ ಮಾಡ್ತಾರೆ ಸಮುದಾಯದವರು ಅಂತ ಸೊ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಪಂಚಮಸಾಲಿ ವೋಟ್ ಮಾತ್ರ ಆ ಕ್ಯಾಂಡಿಡೇಟ್ ಗಳ್ ಸಾಕು ಅದರ ಎಡ್ವರ್ಟ್ ಆಯ್ತದೆ ಪಂಚಮಸಾಲಿ ಹೋರಾಟ ಇತರ ಹಿಂದುಳಿದ ವರ್ಗದವರ ಜೊತೆ ಕರ್ಕೊಂಡು ಹೋದ್ರೆ ಸಂಘಟನಾತ್ಮಕ ಹೋದ್ರು ಆಗುತ್ತೆ ಸೊ ಹಂಗಾದ್ರೆ ಮಾತ್ರ ಆಗುತ್ತೆ ಬಟ್ ಉಕ್ಕೇರಿ ಈ ಕ್ಷಣಕ್ಕೆ ಅಕ್ಟೋಬರ್ ನಲ್ಲೂ ಬಿಜೆಪಿ ಈಗಲೂ ಕೂಡ ಬಿಜೆಪಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ